ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶಬರೀಶ್ ಅವರ ಮೇಲೆ ಹಲ್ಲೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಪ್ರಧಾನ ಕಾರ್ಯದರ್ಶಿಯಾದ ಶಬರೀಶ್ ಹತ್ಯೆಯ ಬಗ್ಗೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಸಾಗರ್ ತೇಜಸ್ವಿ ಎಚ್ಆರ್, ಶಬರೀಶ್ ರವರು ಅಗತ್ಯ ವಸ್ತುವಿನ ಖರೀದಿಗಾಗಿ ನಗರಕ್ಕೆ ಹೋಗಿದ್ದರು. ಪಾನಮತ್ತರಾಗಿ ಅಮಲಿನಲ್ಲಿದ್ದ ಸುನಿಲ್ ಸಂಪೆಕೊಳಲು ಮತ್ತು ಅವನ ಸ್ನೇಹಿತ ಬಿಯರ್ ಬಾಟಲಿಯಿಂದ ತಲೆಗೆ ಬಲವಾಗಿ ಹಲ್ಲೆ ಮಾಡಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ಶಬರೀಶ್ ರವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಯಾವ ರೀತಿಯಾದ ಮರ್ಡರ್ಗಳು ಮಾಡ್ತಾರೆ ಆ ರೀತಿ ಇಲ್ಲೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದ್ರ ವಿರುದ್ಧ ನಾವು ಧ್ವನಿ ಎತ್ತೇ ಎತ್ತೀವಿ. ಆಮೇಲೆ ಇವರು ದೊಡ್ಡ ಬೆದರಿಕೆಗಳಿಗೆ ಇವರ ಈ ಏನಿದೆ ಈ ಇವೆಲ್ಲ ಇಂಥವಕ್ಕೆಲ್ಲ ನಾವು ಯಾವುದೇ ಕಾರಣಕ್ಕೂ ಎದುರಂತ ಮಾತೇ ಇಲ್ಲ. ಇದನ್ನ ಏನು ಕಾನೂನು ರೀತಿಯಾದ ಕ್ರಮ ಕೈಗೊಂಡು ಆತನನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಇದ್ರ ವಿರುದ್ಧ ಹೋರಾಟ ಮಾಡೋಣ. ಹಿಂದಿನ ದಿನ ಹೊಡೆದಿದ್ದಾರೆ ನೀವೇ ಹೇಳಿ. ಈಗ ಒಬ್ಬ ಹೊಡೆತ ತಿಂದು ರಕ್ತದಲ್ಲಿ ಬಿದ್ದಿರೋನು ಫಸ್ಟ್ ಕಂಪ್ಲೇಂಟ್ ಕೊಡ್ತಾನೆ, ಫಸ್ಟ್ ಹಾಸ್ಪಿಟ್ಲ್ಗೆ ಹೋಗ್ತಾನೆ. ಇಲ್ಲಿ ಒಂದು ನಾವು ಒಂದು ಒಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೊಡೆತ ತಿಂದಂಥ ವ್ಯಕ್ತಿ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗ್ತಾನೆ, ಹೊಡೆತ ತಿಂದಿದ್ದೊಂದು ಫಸ್ಟ್ ಸ್ಟೇಷನ್ಗೆ ಹೋಗ್ತಾನೆ. ಇಲ್ಲಿ ಇವ್ರು ಏನು ಮಾಡಿದ್ದಾರೆ, ಫಸ್ಟ್ ಹೋಗಿ ಕಂಪ್ಲೇಂಟ್. ಕೂಡಲೇ ಅಪಾಯದ ತೀವ್ರತೆಯನ್ನು ಅರಿತ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಕೊಪ್ಪದ ಆಸ್ಪತ್ರೆಗೆ ಕರೆದೊಯ್ಯಲು ಹೇಳಿದ್ದಾರೆ. ತಲೆಮರೆಸಿಕೊಂಡಿರುವ ಸುನಿಲ್ ಸಂಪೆಕೊಳಲು ಮತ್ತು ಅವನ ಸ್ನೇಹಿತನನ್ನು ಕೂಡಲೇ ಬಂಧಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ಶಬರೀಶ್ ರವರ ಮೇಲೆ ಮಾಡಿರುವ ಹಲ್ಲೆ ವ್ಯಕ್ತಿಯ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಮೇಲೆ ಮಾಡಿರುವ ಹಲ್ಲೆಯಾಗಿದೆ. ಸಂವಿಧಾನದಡಿಯಲ್ಲಿ ಪ್ರತಿಯೊಬ್ಬರೂ ತಮ್ಮ ಅಭಿಪ್ರಾಯವನ್ನು ತಿಳಿಸುವ ಸ್ವಾತಂತ್ರ್ಯದ ಹಕ್ಕನ್ನು ಹೊಂದಿದ್ದಾರೆ. ಒಂದು ವೇಳೆ ಹೇಳಿಕೆ ತಪ್ಪಾಗಿದ್ದಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಲು ಕಾನೂನು ಇದೆ. ಅದನ್ನು ಬಿಟ್ಟು ಹಲ್ಲೆ ಮಾಡಲು ಇವರಿಗೆ ಯಾರು ಅಧಿಕಾರ ಕೊಟ್ಟವರು? ಈ ವಿಚಾರವಾಗಿ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆದಷ್ಟು ಬೇಗ ಇವರನ್ನು ಬಂಧಿಸಬೇಕು. ಇಲ್ಲದಿದ್ದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣವು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಹಾಸ್ಪಿಟಲಿಂದ ಯಾವ ಕಂಪ್ಲೇಂಟ್ ಆಗುತ್ತೋ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಪೊಲೀಸಿಗಾಗಿ. ಫಸ್ಟ್ ಹೋಗಿ ಇವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಬಂದ್ಬಿಟ್ಟು ಇವನು ಸ್ಟೇಷನ್ಗೆ, ಅದಲ್ಲ ಅವ್ನು ಏನಂತ ಆದ್ರೂ ಕೊಡ್ಲಿ. ಹಾಸ್ಪಿಟ್ಲಿಂದ ಯಾವ್ದಾಗುತ್ತೆ, ಅವ್ರು ಫಸ್ಟೇ ಕೊಟ್ಟಿದ್ರು ಕೂಡ ನೆಕ್ಸ್ಟ್ ಹಾಸ್ಪಿಟ್ಲಿಂದ ಹೋಗುತ್ತಲ್ಲ ಆ ಕಂಪ್ಲೇಂಟ್ ಫಸ್ಟ್ ಮಾನ್ಯತೆ ಪಡೆಯೋದು. ಅದನ್ನ ಪೊಲೀಸ್ ಇಲಾಖೆ ಅದನ್ನ ಗಮನದಲ್ಲಿಟ್ಕೊಂಡು ಆತನ ತಪ್ಪೇನಿದೆ ಅದನ್ನ ಅವನ ಅರೆಸ್ಟ್ ಮಾಡಬೇಕು ಅಂತ ನಾನು ನಿಮ್ಮ ಮೂಲಕ ಹೇಳ್ಬೋದು. ಇಲ್ಲ, ಎಮ್ ಎಲ್ ಎ ಅವರು ಹೇಳಿದ್ದಾರೆ ಅವರು ಪ್ರೆಷರ್ ಹಾಕಿದ ಮೇಲೇ ಕಂಪ್ಲೇಂಟ್ ಆಗಿದ್ದರು. ಪಾಪ ನಮ್ಮ ಕಾರ್ಯಕರ್ತರು ಹೋದಾಗ ಆಯ್ತು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂದಿನ ದಿನ ಹೋಗಿದ್ದಾರೆ, ಹಿಂದಿನ ದಿನ ಆತ ಪಾಪ ಮಾತಾಡೋ ಸ್ಥಿತಿಲಿಲ್ಲ. ಅವನು ಏನು ಸ್ಟೇಟ್ಮೆಂಟ್ ಕೊಡ್ತಾನೆ? ಅವನಿಗೆ ಮಾತಾಡಕ್ ಆಗ್ತಿಲ್ಲ, ಅವನಿಗೆ ನರ್ವಸ್ ಆಗ್ಬಿಟ್ಟಿ. ಬಾಟ್ಲಿ ಬಿಯರ್ ಬಾಟ್ಲಿ ತರ ಹೊಡೆದು ಎರಡು ಜನ, ಅವ್ನು ನರ್ವಸ್ ಆಗಿದ್ದಾನೆ. ಅವನು ಗಾಬರಿಲಿ ಮಾತಾಡೋಕ್ಕಾಗಿಲ್ಲ. ಮಾರನೇ ದಿನ ಹೋಗ್ಬಿಟ್ಟು ಮಧ್ಯಾಹ್ನದ ಅಷ್ಟೊತ್ತಿಗೆ ಅವರು ನಿನ್ನೆ ಮಾರನೇ ದಿನ ಅಂದರೆ ನಿನ್ನೆ ಇದು ನಡೆದಿರೋದು 10ನೇ ತಾರೀಕು 11ನೇ ತಾರೀಕು ಮಧ್ಯಾಹ್ನ ತಗೊಂಡಿದ್ದಾರೆ, ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಹಾಗಾಗಿ ನಾವು ಹೇಳೋದು ಈಗ ಮಾನ್ಯತೆ ಇವನ್ನೇ ಮೊದಲು ಪರಿಗಣಿಸ್ಬೇಕು. ಮತ್ತು ಈತನ ಮೇಲೂ 307 ಕೇಸ್ ಫಿಕ್ಸ್ ಮಾಡಿಸಿದ್ದಾರೆ ಅವರು, ಪ್ರಭಾವ ಬೀರಿ. ಈತನ ಮೇಲೆ ಏನಂತ ಫಿಕ್ಸ್ ಮಾಡಿಸಿದರೆ, ಆ ಎರಡು ಜನ ಹುಡುಗರು ನಮಗೆ ಅವ್ರು ಚಾಕ್ ಹಾಕಕ್ಕೆ ಬಂದ ಅಂತೇಳಿ ಅವ್ರು ಕೈಗಾಯ ಮಾಡಿದ್ದು, ಅವರೆಲ್ಲ ಮಂಗಳೂರಲ್ಲಿದ್ದಾರೆ. ಆ ಹುಡುಗರು 307 ಇವನ ಮೇಲೆ ಫಿಕ್ಸ್ ಮಾಡಿಸಿದ್ದಾರೆ.